ಅವರವರ ನೆಚ್ಚಿನ ನಟರ ಪರವಾಗಿ ನಿಲ್ಲುವ ಅಭಿಮಾನಿಗಳ ನಡೆಯನ್ನ ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಯಾವುದೇ ವಿಚಾರ ಬಂದಾಗಲೂ ತಮ್ಮಿಷ್ಟದ ಸ್ಟಾರ್ ಪರವಾಗಿ ಮಾತನಾಡೋದು ಅವರನ್ನ ಸಮರ್ಥಿಸಿಕೊಳ್ಳೋದು ಸರಿನೇ ಆದರೆ ಅದ್ಯಾಕೋ ಯಶ್ ಅಭಿಮಾನಿಗಳು ಎಲ್ಲೆ ಮೀರಿ ವರ್ತಿಸುತ್ತಿದ್ದಾರೆ ಎನ್ನುವುದು ಎದ್ದು ಕಾಣ್ತಾ ಇದೆ ಸ್ಟಾರ್ ನಟರ ಸಾಕಷ್ಟು ಜನ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಸದಾ ಸಕ್ರಿಯರಾಗಿರ್ತಾರೆ ಈಗ ಸೋಶಿಯಲ್ ಮೀಡಿಯಾದಲ್ಲಿ ಯಶ್ ಅಭಿಮಾನಿಗಳ ಅಬ್ಬರ ಜೋರಾಗಿದೆ ಕೆಎಫ್2 ಚಿತ್ರದ ಯಶಸ್ಸನ್ನ ಯಶ್ ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ ಆದರೆ ಅದು ಕೊಂಚ ಅತಿರೇಕ ಎನಿಸಿಕೊಂಡಿದೆ ಯಾಕಂದ್ರೆ ಯಶ್ ಯಶಸ್ಸನ್ನ ಸಂಭ್ರಮಿಸುವ ಬರದಲ್ಲಿ ಬೇರೆ ನಟರನ್ನ ಕಾಲೆಳೆಯುವ ಕೆಲಸ ಆಗ್ತಾ ಇದೆ ಹಾಗಾಗಿ ಸುದೀಪ್ ದರ್ಶನ್ ಯಶ್ ಅಭಿಮಾನಿಗಳ ನಡುವೆ ಸೋಶಿಯಲ್ ಮೀಡಿಯಾದಲ್ಲಿ ವಾರ್ ಹುಟ್ಟಿಕೊಂಡಿದೆ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಮಾಡ್ತಾ ಇರುವ ಯಶ್ ಅಭಿಮಾನಿಗಳು ಕನ್ನಡದ ಇತರೆ ಚಲನಚಿತ್ರಗಳು ಮತ್ತು ಸ್ಟಾರ್ ನಟರ ಅವಹೇಳನ ಮಾಡ್ತಾ ಇರುವುದು ಕಂಡುಬಂದಿದೆ ಇತರೆ ಸ್ಟಾರ್ ನಟರು ತಮ್ಮ ಚಿತ್ರದ ಪ್ರಚಾರಕ್ಕಾಗಿ ಕೆಜಿಎಫ್ ಚಿತ್ರದ ಹೆಸರನ್ನ ಬಳಸಿಕೊಳ್ಳುತ್ತಿದ್ದಾರೆ ಇಲ್ಲವೇ ಕೆಜಿಎಫ್ ಚಿತ್ರದ ಯಶಸ್ಸನ್ನ ಹೀಯಾಳಿಸುತ್ತಿದ್ದಾರೆ ಎನ್ನುವ ಪೋಸ್ಟ್ ಹಾಕಿಕೊಂಡಿದ್ದಾರೆ ಇದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ ಇನ್ನು ಈ ರೀತಿಯಾಗಿ ಫ್ಯಾನ್ಸ್ ವಾರ್ ಶುರುವಾಗ್ತಾ ಇದ್ದಂತೆ ಇದಕ್ಕೆ ವಿರೋಧವೂ ವ್ಯಕ್ತವಾಗಿದೆ ನಮ್ಮ ನಟರನ್ನ ನಾವೇ ವಿರೋಧ ಮಾಡುವುದು ತಪ್ಪು ಒಂದೇ ಇಂಡಸ್ಟ್ರಿಯವರು ಒಂದಾಗಿ ಇದ್ರೆ ಇನ್ನೂ ಹೆಚ್ಚಿನದ್ದೇನೋ ಸಾಧಿಸಬಹುದು ಎಂದು ಸಾಮಾನ್ಯರು ಕಮೆಂಟ್ ಮಾಡಿದ್ದಾರೆ ಆದರೆ ನಟರನ್ನ ಟ್ರೋಲ್ ಮಾಡುವುದು ಮಾತ್ರ ನಿಂತಿಲ್ಲ ಇನ್ನು ಯಶ್ ಬಾಕ್ಸ್ ಆಫೀಸ್ ಸುಲ್ತಾನ್ ಎನ್ನುವ ಟೈಟಲ್ ನಿಂದಾಗಿ ಈ ಫ್ಯಾನ್ಸ್ ವಾರ್ ಶುರುವಾಗಿದೆ ಯಶ್ ಅಭಿಮಾನಿಗಳು ಕನ್ನಡ ಚಿತ್ರರಂಗದ ಬಾಸ್ ಕೂಡ ಯಶ್ ಬಾಕ್ಸ್ ಆಫೀಸ್ ಸುಲ್ತಾನ್ ಕೂಡ ಯಶ್ ಒಬ್ಬರೇ ಎಂದು ಕಮೆಂಟ್ ಮಾಡುತ್ತಿದ್ದಾರೆ ಇದೇ ಬೆನ್ನಲ್ಲೇ ದರ್ಶನ್ ಅಭಿಮಾನಿಗಳು ಬಾಕ್ಸ್ ಆಫೀಸ್ ಸುಲ್ತಾನ ಎನ್ನುವುದು ಇದು ದರ್ಶನ್ ಬಿರುದು ಎಂದು ವಾರ್ಗೆ ಎಳೆದಿದ್ದಾರೆ ಹೀಗೆ ದರ್ಶನ್ ಯಶ್ ಸುದೀಪ್ ಫ್ಯಾನ್ಸ್ ಸಾಮಾಜಿಕ ಜಾಲತಾಣದಲ್ಲಿ ವಾರ್ ಶುರು ಮಾಡಿದ್ದು ಇದು ಯಾವ ರೀತಿ ಅಂತ್ಯ ಕಾಣುತ್ತೆ ಅನ್ನೋದನ್ನ ಕಾದ್ ನೋಡಬೇಕು